ವಿಶ್ವ ಸ್ನೇಹ ದಿನದ ಹಿನ್ನೆಲೆಯಲ್ಲಿ ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಮಾಳಗಾಳದಲ್ಲಿ ಪರಿಸರ ಪ್ರೇಮಿ ಸಂಘದ ವತಿಯಿಂದ ಗಿಡ ನೆಡುವ ಕಾರ್ಯವನ್ನು ನೆರವೇರಿಸಲಾಯಿತು. ಪರಿಸರ ಪ್ರೇಮಿ ಪರಸಪ್ಪ ರವಿ ಜೈ ನೇತೃತ್ವದಲ್ಲಿ ಸ್ನೇಹಿತರೆಲ್ಲರೂ ಒಟ್ಟಿಗೆ ಸೇರಿ ಗಿಡ ನೆಟ್ಟು ಸ್ನೇಹಿತರ ದಿನವನ್ನು ಆಚರಿಸಿದರು. ನಂತರ ಮಾತನಾಡಿದ ಮಾಳಗಾಳಿನ ಪರಿಸರ ಪ್ರೇಮಿ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಅವರು, ನಾನು ಒಂದು ಮಾತನ್ನ ಹೇಳ್ತೀನಿ, ಒಂದು ಗಿಡ ನೆಡಿ, ಇದು ಸಾರ್ವತ್ರಿಕ ಸತ್ಯ, ಇದನ್ನ ಮರಸಪ್ಪ ರವಿ ತೋರಿಸಿಲ್ಲ, ಅನುಷ್ಠಾನ ಮಾಡಿದ್ದಾರೆ ಅಂತ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಇದೆಲ್ಲದಕ್ಕೂ ಕೃತಜ್ಞತೆ ಸಲ್ಲಿಸಿದ್ದ ಮರಸಪ್ಪ ರವಿ ಅವರು, ಇದು ನನ್ನ ತೃಣ ಕಾಯಕ, ಇದನ್ನ ಉಳಿಸೋ ಹೊಣೆಗಾರಿಕೆ ನಮ್ಮದು ಮತ್ತು ನಮ್ಮ ತಾಯ್ತನದ್ದು, ಇದನ್ನ ನಾವು ವಿಶ್ವ ಸ್ನೇಹಿತರ ದಿನಾಚರಣೆಯಲ್ಲಿ ವ್ಯಾಪಕ ಮಾಡೋಣ ಎಂದರು. ಇವತ್ತು ಫ್ರೆಂಡ್ಶಿಪ್ ಡೇ, ಇವತ್ತು ಸ್ನೇಹಿತರ ದಿನಾಚರಣೆ. ಸ್ನೇಹಿತರ ದಿನಾಚರಣೆಯಲ್ಲಿ ನಾವು ಪರಿಸರ ಪ್ರೇಮಿಗಳ ಸಂಘದ ವತಿಯಿಂದ ನಮ್ಮ ಪರಿಸರ ಸಂಘದವರು ಎಲ್ಲ ಸ್ನೇಹಿತರುಗಳು ಇವತ್ತು ಸೇರಿ ಇವತ್ತು ಗಿಡ ನೆಡೋ ಕಾರ್ಯಕ್ರಮಗಳನ್ನು ಇವತ್ತು ಮಾಡ್ತಾ ಇದ್ದೀವಿ. ಇದು ವರ್ಷಂಬತ್ ಕಾಲ, ಇಡೀ ವರ್ಷಗಳ ಕಾಲ ನಾವು ಗಿಡ ನೆಡೋ ಅಂಥದ್ದು, ಗಿಡಗಳ ರಕ್ಷಣೆ ಮಾಡುವಂಥದ್ದು, ಪ್ರಾಣಿ ಪಕ್ಷಿಗಳನ್ನು ರಕ್ಷಣೆ ಮಾಡುವಂಥದ್ದು, ಅದು ನಮ್ಮ ಸಂಘದ ಕೆಲಸ. ಹಾಗಾಗಿ ಇವತ್ತು ಸ್ನೇಹಿತರ ದಿನಾಚರಣೆ ಅಂಗವಾಗಿ ಇವತ್ತು ಗಿಡಗಳನ್ನು ನೆಟ್ಟು ನಾನು ಮಾಧವ ಅಂತ ಮಾತಾಡ್ತಿರೋದು. ಈ ದಿನ ಸ್ನೇಹಿತರ ದಿನಾಚರಣೆ ಪ್ರಯುಕ್ತವಾಗಿ ಗಿಡ ನೆಡುವ ಕಾರ್ಯಕ್ರಮಗಳನ್ನು ಮುಡಿಕೊಂಡಿದ್ದು, ಪ್ರತಿ ವರ್ಷವೂ ಇದೇ ಥರ ರೂಢಿಸಿಕೊಂಡು ಹೋಗಬೇಕಾಗಿ ಹಾಗೂ ಪರಿಸರವನ್ನು ರಕ್ಷಣೆ ಮಾಡಬೇಕಾಗಿ ನಾನು ಕೋರ್ಕೊಳ್ಳುತ್ತಿದ್ದೇನೆ. ಎಲ್ಲರಿಗೂ ಧನ್ಯವಾದ. ಈ ದಿವಸ ಸ್ನೇಹಿತರ ದಿನಾಚರಣೆ ಅಂಗವಾಗಿ ನಾವು ಪರಿಸರ ಪ್ರೇಮಿಗಳ ಸಂಘದಿಂದ ಗಿಡ ನೆಡ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಇದೇ ವರ್ಷ ಕಂಟಿನ್ಯೂಸ್ ಆಗಿ ವರ್ಷ ನಾವು ಗಿಡ ನೆಡ ಕಾರ್ಯಕ್ರಮಗಳನ್ನು ನಡೆಸ್ಕೋತಾ ಬಂದಿದ್ದೀವಿ. ಆದ್ದರಿಂದ ಎಲ್ಲರಿಗೂ ಪರಿಸರ ಪ್ರೇಮಿಗಳ ಸಂಘದಿಂದ ಎಲ್ಲರಿಗೂ ಶುಭವನ್ನು. ವಿಶ್ವ ಸ್ನೇಹಿತರ ದಿನಾಚರಣೆಯ ಅಂಗವಾಗಿ ನಮ್ಮ ಮಳಗಾಳ ಗ್ರಾಮದಲ್ಲಿರುವಂತಹ ಪರಿಸರ ಸಂಘದ ವತಿಯಿಂದ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಪರಿಸರ ಸಂಘದ ಪ್ರತಿಯೊಬ್ಬ ಸದಸ್ಯರು ಕೂಡ ಒಂದೊಂದು ಗಿಡಗಳನ್ನು ನೆಟ್ಟು ಸ್ನೇಹಿತರಂತೆ ಕಾಪಾಡಬೇಕೆಂದು ಈ ಸಂದೇಶವನ್ನು ಪ್ರಕೃತಿಗೆ ಮತ್ತು ನಮ್ಮ ಎಲ್ಲ ಸ್ನೇಹಿತ ಮಿತ್ರರಿಗೆ ಹಂಚಿಕೊಳ್ಳುತ್ತೇನೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.